ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮ ಆಧಾರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದ್ರ ಬಗ್ಗೆ ನೋಡೋಣ. ನಾವೇನಾದರೂ ನಮ್ಮ ಆಧಾರ್ ಕಾರ್ಡ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಿದರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು, ಮತ್ತು ನಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದರೆ ಮೊಬೈಲ್ ನಂಬರ್ ಅಥವಾ ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸಿದರೆ ಅದನ್ನು ಹೇಗೆ ನಮ್ಮ ಮೊಬೈಲ್ ಮೂಲಕವೇ ಡೌನ್ಲೋಡ್ ಮಾಡಿಕೊಳ್ಳೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ನೋಡ್ಬೋದು, ನಾವು ಮೈ ಆಧಾರ್ ಕಾರ್ಡ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನೇರವಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಈ ಥರ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನೋಡ್ಬೋದು ಈ ಥರ ಎಲ್ಲ ಆಪ್ಷನ್ಸ್ಗಳು ಬರುತ್ತೆ. ಅಪ್ಡೇಟ್ ಆಧಾರ್, ಗೆಟ್ ಆಧಾರ್, ಆಧಾರ್ ಕಾರ್ಡ್ ಸರ್ವಿಸ್, ಈ ಥರ ಮೂರು ಆಪ್ಷನ್ಸ್ಗಳು ಬರುತ್ತೆ. ನಮಗೆ ನಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಗೆಟ್ ಆಧಾರ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು, ಅದನ್ನು ಅದರಲ್ಲಿ ಹೋಗಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ನೀವು ಗೆಟ್ ಆಧಾರ್ ಕಾರ್ಡಲ್ಲಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಡೌನ್ಲೋಡ್ ಆಧಾರ್ ಕಾರ್ಡ್ ಸ್ಕ್ರೀನಿಗೆ ಬಂದಾಯಿತು. ನೋಡ್ಬೋದು ನಾವಿವಾಗ ನಮ್ಮ ಹತ್ತಿರ ನಾವೇನಾದರೂ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಿದರೆ ನಮ್ಮ ಹತ್ರ ಎನ್ರೋಲ್ಮೆಂಟ್ ಐ ಡಿ ನಂಬರ್ ಇರುತ್ತೆ. ಎನ್ರೋಲ್ಮೆಂಟ್ ಐ ಡಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನೋಡ್ಬೋದು, ಎಂಟರ್ 15 ಡಿಜಿಟ್ ಎನ್ರೋಲ್ಮೆಂಟ್ ಐ ಡಿ ನಂಬರ್, ಮತ್ತು ಡೇಟು ಮತ್ತು ಟೈಮಿಂಗ್ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ ಓ ಟಿ ಪಿ ಕೊಡಬೇಕಾಗುತ್ತೆ. ಅದೇ ಥರ ನಿಮ್ಮ ಹತ್ರ ವರ್ಚುವಲ್ ಐ ಡಿ ನಂಬರ್ ಇದ್ದರೆ ವರ್ಚುವಲ್ ಐ ಡಿ ಸೆಲೆಕ್ಟ್ ಮಾಡಿ ವರ್ಚುವಲ್ ಐ ಡಿ ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ ಓ ಟಿ ಪಿ ಕೊಡಬೇಕಾಗುತ್ತೆ. ಅದೇ ಥರ ನನ್ನ ಹತ್ತಿರ ಈಗ ಆಧಾರ್ ಕಾರ್ಡ್ ನಂಬರ್ ಇರೋದ್ರಿಂದ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ ಓ ಟಿ ಪಿ ಕೊಡಬೇಕಾಗುತ್ತೆ. ಅದೇ ಥರ ನಾವಿವಾಗ ನಮ್ಮ ಆಧಾರ್ ಕಾರ್ಡ್ ನಂಬರ್, ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ ಓ ಟಿ ಪಿ ಕೊಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾವಿವಾಗ ನಮ್ಮ ಆಧಾರ್ ಕಾರ್ಡ್ ನಂಬರ್, ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಕೆಳಗಡೆ ಸೆಂಡ್ ಓ ಟಿ ಪಿ ಕೊಡೋಣ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರುತ್ತೇವೆ ಆ ಆಧಾರ್ ಕಾರ್ಡ್ ಆ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ. ಓ ಟಿ ಪಿಯನ್ನು ಇಲ್ಲಿ ಕೆಳಗಡೆ ನೋಡ್ಬೋದು, ಎಂಟರ್ ಓ ಟಿ ಪಿ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೂ ಯು ವಾಂಟ್ ಎ ಮಾಸ್ಕ್ ಆಧಾರ್ ಕಾರ್ಡ್ ಅಂತಿದೆಯಲ್ಲ, ನೋಡ್ಬೋದು ಇದನ್ನು ಸೆಲೆಕ್ಟ್ ಮಾಡಿದರೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಮಾಸ್ಕ್ ಆಗಿ ಬರುತ್ತೆ. ಯಾವುದು ಆಧಾರ್ ಕಾರ್ಡ್ ನಂಬರ್ ಕಾಣೋದಿಲ್ಲ, ಆಧಾರ್ ಕಾರ್ಡ್ ವಿತೌಟ್ ಆಧಾರ್ ಕಾರ್ಡ್ ನಂಬರ್ ಆಗಿ ಇಲ್ಲಿ ಬರುತ್ತೆ. ಅದೇ ಥರ ನಾವಿವಾಗ ಅದನ್ನು ಸೆಲೆಕ್ಟ್ ಮಾಡುವುದಿಲ್ಲ, ನಮಗೆ ಆಧಾರ್ ಕಾರ್ಡ್ ನಂಬರ್ ಕಾಣಬೇಕಾಗುತ್ತೆ. ಅದನ್ನು ಎಂಟಿ ಬಿಟ್ಟು ಇಲ್ಲಿ ಕೆಳಗಡೆ ಓ ಟಿ ಪಿ ಬರುತ್ತೆ, ನಮ್ಮ ನೋಡ್ಬೋದು ಓ ಟಿ ಪಿ ನಂಬರ್ ಬಂತು, ಅದನ್ನು ಇಲ್ಲಿ ಕೆಳಗಡೆ ಹಾಕಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಕೊಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾನು ಓ ಟಿ ಪಿಯನ್ನು ಹಾಕಿದ್ದೇನೆ. ನೆಕ್ಸ್ಟ್ ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು. ಫ್ರೆಂಡ್ಸ್ ನೋಡ್ಬೋದು, ಕಂಗ್ರಾಚ್ಯುಲೇಷನ್ಸ್, ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಡೌನ್ಲೋಡ್. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನಮಗೆ ಒಂದು ಪಾಪಪ್ ಬಂತು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರೋದು, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾವಿವಾಗ ನಮ್ಮ ಆಧಾರ್ ಕಾರ್ಡನ್ನು ಪಾಪಪ್ ಓಪನ್ ಮಾಡಿದರೆ ನಮಗೆ ಪಾಸ್ವರ್ಡನ್ನು ಕೇಳುತ್ತೆ. ನೋಡ್ಬೋದು ಇದರಲ್ಲಿ ನಮ್ಮ ಆಧಾರ್ ಕಾರ್ಡ್ನ ಪಾಸ್ವರ್ಡ್ ಹಾಕಿದರೆ ನಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅದೇ ಥರ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ನಾವು ನಮ್ಮ ಹೆಸರಿನ ಮೊದಲಿನ ನಾಲ್ಕು ಲೆಟರ್ಗಳು ಕ್ಯಾಪಿಟಲಲ್ಲಿ ಹಾಕಬೇಕಾಗುತ್ತೆ, ಮತ್ತು ಅದೇ ಥರ ಸ್ಪೇಸ್ ಕೊಡದೆ ನಮ್ಮ ಹುಟ್ಟಿದ ವರ್ಷದ ನಂಬರ್ ಕೂಡ ಹಾಕಬೇಕಾಗುತ್ತೆ. ಅದೇ ಥರ ನಿಮ್ಮ ಹೆಸರಿನ ನಾಲ್ಕು ಲೆಟ್ರ್ ಮತ್ತು ನಿಮ್ಮ ಹುಟ್ಟಿದ ವರ್ಷದ ನಾಲ್ಕು ನಂಬರ್ ಹಾಕಿ ಓಪನ್ ಕೊಟ್ಟರೆ ನಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಅದೇ ಥರ ನಾವಿವಾಗ ನಮ್ಮ ಪಾಸ್ವರ್ಡನ್ನು ಹಾಕೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾವಿವಾಗ ನಮ್ಮ ಆಧಾರ್ ಕಾರ್ಡ್ ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಿದ್ದೇವೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಥರ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ಮುಂದಿನ ವಿಡಿಯೋದಲ್ಲಿ ನಮ್ಮ ಸಿಗ್ನೇಚರ್ ನಾಟ್ ವೆರಿಫೈಡ್ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದೆ, ಅದೇ ಥರ ನಾವು ಮುಂದಿನ ವಿಡಿಯೋದಲ್ಲಿ ನಮ್ಮ ಆಧಾರ್ ಕಾರ್ಡನ್ನು ವೆರಿಫೈಡ್ ಸಿಗ್ನೇಚರ್ ವೆರಿಫೈಡ್ ಆಧಾರ್ ಕಾರ್ಡ್ ಅನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.